ಪೋಷಕರೆ ನಿಮ್ಮ ಮಕ್ಕಳ ಬಗ್ಗೆ ಇರಲಿ ಎಚ್ಚರ 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 ಈ ಪೀಳಿಗೆಯ ಮಕ್ಕಳು ಹಾದಿ ತಪ್ತಾ ಇದ್ದಾರೆ ಅಡ್ಡದಾರಿ ತುಳಿತಾ ಇದ್ದಾರೆ ಅನ್ನೋದಕ್ಕೆ ಈ ಸುದ್ದಿನೇ ಸಾಕ್ಷಿ ಯಾಕಂತಂದ್ರೆ ಈ ವಿಚಾರ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ಹೌ ಹಾರ್ತೀರಾ ಅಯ್ಯೋ ಅಂತ ಮೂಗ ಮೇಲೆ ಬೆರಳಿಡೋದು ಕನ್ಫರ್ಮ್ ಹಾಗಾದ್ರೆ ಏನು ಏನಾಗಿದೆ ವಿದ್ಯಾರ್ಥಿಗಳು ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ಏನಾಗ್ತಾ ಇದೆ ಪ್ರೌಢಶಾಲೆಗಳಲ್ಲಿ ಯಾಕೆ ಈ ರೀತಿಯಾದಂತಹ ಮನಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ ಇದೆಲ್ಲವನ್ನ ನಿಮ್ಮ ಮುಂದೆ ಎಳೆಯಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ ಪೋಷಕರೇ ನಿಮ್ಮ ಮಕ್ಕಳ ಬಗ್ಗೆ ನೀವು ಎಚ್ಚರ ವಹಿಸಬೇಕಾದಂತಹ ಸಮಯ ಬಂದಿದೆ ಇಲ್ಲದೇ ಇದ್ರೆ ಹೀಗಾಗುತ್ತೆ ಅಂತದ್ದೇನಾಯ್ತು ಈ ಪೀಳಿಗೆಯ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅನ್ನೋದಕ್ಕೆ ಈ ಸುದ್ದಿನೇ ಸಾಕ್ಷಿ ಇದೇ ಸಾಕ್ಷಿಯಾಗಿ ನಿಲ್ಲುತ್ತೆ ವಿದ್ಯಾರ್ಥಿಗಳ ಬ್ಯಾಗ್ ಪರಿಶೀಲನೆ ವೇಳೆ ಶಿಕ್ಷಕರಿಗೆ ಶಾಕ್ ಎದುರಾಗುತ್ತೋ ಅಲ್ಲಿ ಹೌ ಹಾರಿದ್ದಾರೆ ಅಂತದೇನಾಯ್ತು ವಿದ್ಯಾರ್ಥಿಗಳ ಬ್ಯಾಗ್ ನಲ್ಲಿ ಸಿಕ್ಕಿದ್ದು ಪುಸ್ತಕ ಅಲ್ಲ ಪೆನ್ ಅಲ್ಲ ಚಾಕ್ಲೇಟ್ ಅಲ್ಲ ಬಿಸ್ಕೆಟ್ ಅಲ್ಲ ಮೊಬೈಲ್ ಅಂತರೂ ಅಲ್ಲದೇ ಅಲ್ಲ ಸಿಕ್ಕಿದ್ದು ಕಾಂಡೋಮ್ ನೋಡಿ ಅಯ್ಯೋ ವಿದ್ಯಾರ್ಥಿಗಳ ಬ್ಯಾಗ್ ಅಲ್ಲಿ ಸಿಕ್ಕಿದ್ದು ಪೆನ್ ಪುಸ್ತಕ ಅಲ್ಲ ಕಾಂಡೋಮ್ ಬೆಂಗಳೂರಿನ ಶಾಲಾ ಮಕ್ಕಳ ಬ್ಯಾಗ್ ಗಳಲ್ಲಿ ಹಾಗಾದ್ರೆ ಹೇಗೆ ಬಂತು ಇದು ಹೇಗೆ ಪತ್ತೆ ಆಯ್ತು ಅಲ್ಲಿ ಕಾಂಡೋಮ್ ಅಷ್ಟೇ ಅಲ್ಲ ಗರ್ಭ ನಿರೋಧಕ ಮಾತ್ರೆಗಳು ಪತ್ತೆಯಾಗಿದಾವೆ ಗರ್ಭ ನಿರೋಧಕ ಮಾತ್ರೆ ಶಾಕ್ ಆಗುತ್ತಲ್ವಾ ಸಿಗರೇಟ್ ಲೈಟರ್ ಫೆವಿಕಾಲ್ ವಸ್ತುಗಳು ಕೂಡ ಪತ್ತೆಯಾಗಿದಾವೆ ಎಲ್ಲಿಂದ ಬಂತು ಹೇಗೆ ಬಂತು ಯಾಕೆ ಬ್ಯಾಗ್ ನಲ್ಲಿ ಬಂತು ಅದು ಪ್ರೌಢಶಾಲಾ ವಿದ್ಯಾರ್ಥಿಗಳ ಬ್ಯಾಗ್ ನಲ್ಲಿ ಇದು ಇಲ್ಲ ನಮ್ಮ ಪ್ರಶ್ನೆ ಹೆಂಗ್ ಬಂತು ಹೈಸ್ಕೂಲ್ ವಿದ್ಯಾರ್ಥಿಗಳ ಬ್ಯಾಗ್ ನಲ್ಲಿ ಇದು ಅಂತ ಹಾಗಾಗಿ ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಿದ್ದಾರೆ ಏನು ಮಾಡ್ತಿದ್ದಾರೆ ಬ್ಯಾಗ್ ನಲ್ಲಿ ಏನೆಲ್ಲ ಇಟ್ಟಿದ್ದಾರೆ ಅನ್ನೋದನ್ನ ನೀವು ಒಮ್ಮೆ ಗಮನ ಇಟ್ಟು ನೋಡಬೇಕು ಬಹಳ ಆಘಾತಕಾರಿ ವಿಚಾರ ಇದು ಬೇರೆ ವಸ್ತು ಸಿಕ್ಕಿದ್ರೆ ನಾವು ಪ್ರಶ್ನೆ ಮಾಡ್ತಾನೆ ಇರಲಿಲ್ಲ ಮೊಬೈಲ್ ಸಿಕ್ಕಿದ್ರೂ ಕೂಡ ಹೋಗ್ಲಿ ಬಿಡು ಮೊಬೈಲ್ ಒಳಗೆ ಮಾಡ್ತಿದ್ದಾರೆ ಹುಚ್ಚ ಹುಡುಗರು ಅಂತ ಸುಮ್ಮನೆ ಇರ್ತಿದ್ವಿ ಆದರೆ ಕಾಂಡೋಮ್ ಅದು ಹೈಸ್ಕೂಲ್ ವಿದ್ಯಾರ್ಥಿಗಳ ಬ್ಯಾಗ್ ನಲ್ಲಿ ಹೇಗೆ ಬಂತು ಯಾಕೆ ಬಂತು ಕಾಂಡೋಮ್ ಗೊತ್ತಲ್ವಾ ಎಲ್ರಿಗೂ ಒಂದು ಅರಿವಿದೆ ಅಲ್ವಾ ವಯಸ್ಕರಿಗಂತರೂ ಗೊತ್ತೇ ಇರುತ್ತೆ ಆದರೆ 9-10ನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳ ಬ್ಯಾಗಲ್ಲಿ ಸಿಗರೇಟು ಆಲ್ಕೋಹಾಲ್ ಎಲ್ಲ ಪತ್ತೆ ಆಗುತ್ತೆ ಅಂತಂದ್ರೆ ಮಕ್ಕಳ ಬಗ್ಗೆ ಎಚ್ಚರ ವಹಿಸಬೇಕು ಅಂತ ಪೋಷಕರಿಗೆ ಸೂಚನೆ ಕೊಡಲಾಗ್ತಾ ಇದೆ ಯಾಕಂತಂದ್ರೆ ನಿಜಕ್ಕೂ ಅಡ್ಡದಾರಿ ತುಳುತ್ತಿದ್ದಾರೆ ಮಕ್ಕಳು ಅನ್ನೋದು ಕನ್ಫರ್ಮ್ ಆಗ್ತಿದೆ ಈಗ ಶಾಲಾ ಆಡಳಿತ ಮಂಡಳಿಗಳಿಂದ ಪೋಷಕರಿಗೆ ಸೂಚನೆ ಹೋಗಿದೆ ನೀವು ಶಾಲೆಯವರು ಕೂಡ ಗಮನ ಹರಿಸಬೇಕು ಅದರಲ್ಲೂ ಪೋಷಕರ ಜವಾಬ್ದಾರಿ ಬಹಳ ಇದೆ ಈಗ ನಗರದ ಕೆಲವು ಶಾಲೆಗಳಲ್ಲಿ 10 ದಿನಗಳ ಕಾಲ ರಜೆ ಘೋಷಣೆ ಮಾಡಲಾಗಿದೆ 10 ದಿನ ಕಾಲ ಈಗ ರಜೆ ಘೋಷಣೆ ಹೊರತು ಒಂಥರ ಕೌನ್ಸಿಲಿಂಗ್ ಮಾಡಬೇಕು ಅಂತೇಳಿ ಅಂದರೆ ಈ ವಿಚಾರ ಗೊತ್ತಾಗಬೇಕು ಯಾಕೆ ಹಾಗಾದರೆ ಕಾಂಡೋಮ್ಗಳು ಪತ್ತೆಯಾಗ್ತವೆ ಯಾವ ಕಾರಣಕ್ಕೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ತಾ ಇದೆ ಯಾವ ಕಡೆ ಆಲೋಚನೆ ಮಾಡ್ತಿದ್ದಾರೆ ನಮ್ಮ ಮಕ್ಕಳು ಕುತೂಹಲನ ಪ್ರಯೋಗನ ಸಿಗರೇಟ್ ಗರ್ಭ ನಿರೋಧಕ ಮಾತ್ರೆ ಯಾಕೆ ಬಂತು ಅಂದರೆ ಅಷ್ಟು ಮುಂದುವರೆದು ಬಿಟ್ಟಿದ್ದಾರೆ ಆ ಮಕ್ಕಳು ಈ ವಿಚಾರದಲ್ಲಿ ಹಾಗಾಗಿ ಪೋಷಕರು ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ಮಕ್ಕಳ ಬ್ಯಾಗ್ನಲ್ಲಿ ಏನಿದೆ ಅನ್ನೋದನ್ನು ಒಮ್ಮೆ ಚೆಕ್ ಮಾಡಿದ್ರೂ ಕೂಡ ಅಭ್ಯಂತರ ಇಲ್ಲ ಒಳ್ಳೆಯದು ಸಿಗರೇಟ್ ಪತ್ತೆಯಾಗಿದ್ದರೂ ಕೂಡ ಅವನು ಧೂಮಪಾನ ವ್ಯಸನೇ ಆಗಿದ್ದಾನೆ ಹೊಡೆದು ಬಿಡಿದು ಅವನಿಗೆ ಬುದ್ಧಿ ಕಲಿಸ್ಬೋದಾಗಿತ್ತು ಅಂದರೆ ಕಾಂಡೋಮ್ ಅಂದರೆ ಪ್ರೌಢಾವಸ್ಥೆಯಲ್ಲಿ ಇವರು ಈ ಥರದ ಚಟುವಟಿಕೆಗಳಿಗೆ ದಾಸರಾಗ್ಬಿಟ್ರೆ ಹಾಗಾದರೆ ಏನು ನಡೀತಾ ಇದೆ ಅಲ್ಲಿ ಶಾಲಾ ಆವರಣದಲ್ಲಿ ಏನಾಗ್ತಾ ಇದೆ ಅಂದರೆ ನೋಡಿ ಆ ವಿದ್ಯಾರ್ಥಿಗಳ ಮಾನಸಿಕತೆ ಯಾವ ಕಡೆ ಹೋಗ್ತಾ ಇದೆ ಅಂದರೆ ಕುತೂಹಲಕ್ಕೋಸ್ಕರ ಏನಾದರೂ ಕಾಂಡೋಮ್ ಅವರು ತೆಗೆದುಕೊಂಡು ಬಂದ್ರ ಅಥವಾ ನಿಜಕ್ಕೂ ಆ ಕಾಂಡೋಮನ್ನು ಬಳಕೆ ಮಾಡಬೇಕು ಅಂತ ಇಟ್ಕೊಂಡ್ಬಂದ್ರ ಯಾಕೆ ಹಾಗಾದರೆ ಆ ಬ್ಯಾಗಲ್ಲಿ ಪತ್ತೆ ಆಯಿತು ಇದು ಆಕಸ್ಮಿಕವಾಗಿ ಬಂದಿದ್ದಂತರೂ ಅಲ್ವೇ ಅಲ್ಲ ಒಂದು ಶಾಲೆಯಲ್ಲ ಹಲವಾರು ಶಾಲೆ ಮಕ್ಕಳ ಬ್ಯಾಗ್ಗಳಲ್ಲಿ ಈ ವಸ್ತುಗಳು ಪತ್ತೆಯಾಗಿದ್ದಾವೆ ನಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ ಇದನ್ನು ಓದ್ತಾ ಇದ್ದಾರೆ ಪ್ರತಿಷ್ಠಿತ ಶಾಲೆ ಅನ್ನಿಸ್ಕೊಂಡಿರುವಂತಹ
ಆವರಣಗಳಲ್ಲಿ ಪ್ರತಿಷ್ಠಿತ ಸ್ಕೂಲ್ಗಳ ಮಕ್ಕಳ ಬ್ಯಾಗ್ಗಳಲ್ಲಿ ಇವೆಲ್ಲ ಪತ್ತೆ ಆಗಿದ್ದಾವೆ. 18 ವರ್ಷ ಆಗಿತ್ತು ಅವನಿಗೆ, ಅವನ ಬ್ಯಾಗಲ್ಲಿ ಕಾಂಡೋಮ್ ಇತ್ತಂದರೆ ನಾವು ಪ್ರಶ್ನೆ ಮಾಡ್ತಾ ಇರಲಿಲ್ಲ, ಅವನದೇನೋ ಇರಬೇಕಪ್ಪ ಅಂದ್ಕೊಳ್ತಿದ್ವಿ. ಹೋಗಲಿ ಬಿಡಪ್ಪ ಅವಂದು ವೈಯಕ್ತಿಕ. ಆದರೆ ಹೈಸ್ಕೂಲ್ ಮಕ್ಕಳು ಏನು ಕಲಿತಾ ಇದ್ದಾರೆ? ಮಕ್ಕಳು, ನಿಮ್ಮ ಮಕ್ಕಳು ಹಾದಿ ತಪ್ತಾ ಇದ್ದಾರೆ, ಪೋಷಕರೇ ಅಡ್ಡದಾರಿ ಹಿಡಿತಾ ಇದ್ದಾರೆ. ಪೆನ್ನು ಪುಸ್ತಕ ಸಿಕ್ಕಿಲ್ಲ, ಅಲ್ಲಿ ಮೊಬೈಲ್ ಸಿಕ್ಕಿಲ್ಲ, ಅಲ್ಲಿ ಸಿಕ್ಕಿದ್ದು ಕಾಂಡೋಮ್. ಹಾಗಾಗಿ ನೀವು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಈಗಿನ ಮಕ್ಕಳು ಹಾದಿ ತಪ್ತಾ ಇದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾಗಿಲ್ಲ. ಅಲ್ಲ, ಕಾಂಡೋಮ್ಗಳು ಪತ್ತೆ ಆಗುತ್ತಂತಂದರೆ ಅವ್ರ ಮಾನಸಿಕತೆ, ಮನಸ್ಥಿತಿ, ಯಾವೆಲ್ಲ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಭು, ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಒಂದು ರೀತಿಯಾಗಿ ಹಾದಿ ತಪ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿದ್ಯಾರ್ಥಿಗಳ ಬ್ಯಾಗನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ವಿದ್ಯಾರ್ಥಿ ಬ್ಯಾಗ್ ಅಲ್ಲಿ ನೋಟ್ಬುಕ್ಸ್, ನೀರಿನ ಬಾಟ್ಲು ಸಿಗೋದು ಬಿಟ್ಟು ಇದೀಗ ಮದ್ಯಪಾನ ಮತ್ತು ಈ ಕಾಂಡೋಮ್ ಆಗಿರ್ಬೋದು, ಈ ರೀತಿಯಾದಂತ ಕೆಲವೊಂದಿಷ್ಟು ಸಿಗೋದ್ರಿಂದಾಗಿ ಸಾಕಷ್ಟು ಒಂದು ರೀತಿಯಾಗಿ ಅಂದ್ರೆ ವಿದ್ಯಾರ್ಥಿಗಳು ದಾರಿ ತಪ್ಪಿದ್ದಾರೆ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಅವರ ಬ್ಯಾಗ್ಗಳನ್ನ ಕೂಡ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಸರಿಸುಮಾರು 80% ಅಧಿಕ ವಿದ್ಯಾರ್ಥಿಗಳ ಬ್ಯಾಗ್ ಗಳಲ್ಲಿ ಇದೆಲ್ಲ ಸಿಕ್ಕಿರುವಂತದ್ದು. ಅಂದ್ರೆ ಕಾಂಡೋಮ್ ಆಗಿರ್ಬೋದು ಮತ್ತು ಅಂದ್ರೆ ಅವರ ಮದ್ಯಪಾನ ಬಾಟ್ಲ್ ಆಗಿರ್ಬೋದು, ಈ ರೀತಿಯಾದಂತ ಏನು ಐಟಮ್ ಗಳು ಸಿಕ್ಕಿರುವುದಾಗಿ ಸಾಕಷ್ಟು ಕೂಡ ಮಾಡಿರುವಂತದ್ದು. ಅಂದ್ರೆ ವಿದ್ಯಾರ್ಥಿಗಳು ಒಂದು ರೀತಿಯಾಗಿ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ. ಅದಲ್ಲದೆ ವಿದ್ಯಾರ್ಥಿಗಳ ಬ್ಯಾಗ್ ಅಲ್ಲಿ ನೋಟ್ಬುಕ್ಸ್, ನೀರಿನ ಬಾಟ್ಲು ಈ ತರಗಳೆಲ್ಲ ಸ್ಟಡಿ ಮಾಡೋಕ್ಕೋಸ್ಕರ ಎಲ್ಲ ಸೀರಿಯಸ್ ಆಗಿರುವಂತದ್ದು. ಆದ್ರೆ ಇದೀಗ 8, 9, 10 ತರಗತಿಯ ವಿದ್ಯಾರ್ಥಿಗಳ ಬ್ಯಾಗ್ ನಲ್ಲಿ ಈ ರೀತಿಯಾದ ಸಿಗ್ತಾ ಇದೆ ಅಂದ್ರೆ ಒಂದು ತರ ವಿಚಿತ್ರ ಅಂತಾನೆ ಹೇಳ್ಬೋದು. ಆ ದಿನದಲ್ಲಿ ಕೂಡ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಬೆಟನ್ ಎರಲ್ಡ್ ಕೂಡ ಈಗಾಗಲೇ ಒಂದು ರೀತಿಯಾಗಿ ಸುದ್ದಿಯನ್ನ ಮಾಡಿರುವಂತದ್ದು. ಆ ಸುದ್ದಿಗೆ ಸಂಬಂಧಪಟ್ಟಂತಾಗಿ ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಸರಿಸುಮಾರು 80% ಅಧಿಕ ಶಾಲೆಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಕಂಡು ಬರ್ತಾ ಇದೆ ಅನ್ನುವಂಥದ್ದು ಕೂಡ ಈಗಾಗಲೇ ಬೆಟನ್ ಎರಲ್ಡ್ ಪತ್ರಿಕೆಯಲ್ಲಿ ಕೂಡ ಸುದ್ದಿ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ನೋಡುವಾದ್ರೆ ಅದಕ್ಕೆ ಸಂಬಂಧಿಸಿದಂತಹ ಶಾಲೆಯ ಪ್ರಾಂಶುಪಾಲರು ಕೂಡ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡಿದ್ದಾರಂತೆ. ಆ ವಿಚಾರಣೆಯಲ್ಲಿ ಕೂಡ ಆ ಟ್ಯೂಷನ್ ಏನು ಮಹಿಳೆ ಟ್ಯೂಷನ್ ಗೆ ಹೋಗುವಂತ ಸಂದರ್ಭದಲ್ಲಿ ಆ ಟ್ಯೂಷನ್ ನಲ್ಲಿ ಅವನ ಕ್ಲಾಸ್ ಮೇಟ್ ಏನಿರ್ತಾನೆ ಅವನ ಮತ್ತೆ ಇವರಿಗೆ ಕೂಡ ಒಂದು ರೀತಿಯಾಗಿ ನುಣುಚಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಕೇಳಿಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದು ರೀತಿಯಾಗಿ ಸಾಕಷ್ಟು ಒಂದು ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಸ್ಟೂಡೆಂಟ್ ಬ್ಯಾಗ್ ಅಲ್ಲಿ ಇದೇನು ಸಿಗ್ತಾ ಇದೆ ಅಂದ್ರೆ ದಾರಿಯನ್ನ ಮಾಡ್ತಾರೆ, ಇದ್ರ ಬಗ್ಗೆ ಕ್ರಮಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಬಸವರಾಜ್, ಈ ಬಗ್ಗೆ ಪೋಷಕರು ಕೂಡ ಇನ್ಮೇಲಾದ್ರೂ ಜಾಗೃತರಾಗಬೇಕು. ಅದರಲ್ಲೂ ಕೂಡ ತಮ್ಮ ಮಕ್ಕಳ ಬ್ಯಾಗಲ್ಲಿ ಇಂಥ ವಸ್ತುಗಳಿದಾವೋ, ಪೆನ್ನು ಪುಸ್ತಕ ಇದಾವೋ, ಒಮ್ಮೆ ಪರಿಶೀಲನೆ ಮಾಡೋದು ಒಳ್ಳೇದನ್ಸುತ್ತೆ ದಿನನಿತ್ಯವೂ ಕೂಡ. ಖಂಡಿತ ಪ್ರಭು, ಏನಂದ್ರೆ ಈಗಾಗಲೇ ಏನು ಬ್ಯಾಗ್ಗಳಲ್ಲಿ ವಿದ್ಯಾರ್ಥಿ ಬ್ಯಾಗ್ಗಳಲ್ಲಿ ಮತ್ತು ತಮ್ಮ ಮಕ್ಕಳ ಬ್ಯಾಗ್ಗಳಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಪೋಷಕರು ಒಂದು ರೀತಿಯಾಗಿ ಚಕ್ಕನೆ ಮಾಡಬೇಕಾಗಿರುತ್ತೆ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ಕೂಲ್ ಹೋಗ್ಬಿಡ್ತಾರೆ, ಬ್ಯಾಗ್ ಅನ್ನ ಇಡ್ತಾರೆ, ತದನಂತರವಾಗಿ ಪೋಷಕರು ಕೂಡ ಅವರ ಮೇಲೆ ಕಾಳಜಿಯನ್ನ ತೀರ್ಕೊಂಡಂತ ಕೆಲಸ ಮಾಡಲ್ಲ. ಮತ್ತು ಪೋಷಕರು ಕೂಡ ಅವರು ಸ್ಕೂಲ್ ನಲ್ಲಿ ಏನ್ ಮಾಡಿದ್ರು ಮತ್ತು ಸ್ಕೂಲ್ ನಲ್ಲಿ ಏನೆಲ್ಲ ವರ್ಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತ ಪರಿಶೀಲನೆ ಕೂಡ ಮಾಡಲ್ಲ. ಆ ನಿಟ್ಟಿನಲ್ಲಿ ಕೂಡ ವಿದ್ಯಾರ್ಥಿಗಳು ಒಂದು ರೀತಿಯಾಗಿ ಸಲಿಗೆ ಒಂದು ಸಲಿಗೆ ಸಿಕ್ಕಂಗಾಗಿದೆ ಅನ್ನೋ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೋಷಕರು ಒಂದು ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು, ಮಕ್ಕಳ ಬ್ಯಾಗ್ ಅನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡಬೇಕು. ಈ 8, 9, 10 ತರಗತಿ ವಿದ್ಯಾರ್ಥಿ ಬ್ಯಾಗ್ ಅಲ್ಲಿ ಕಾಂಡೋಮ್ ಆಗಿರ್ಬೋದು, ಗರ್ಭನಿರೋಧಕ ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಸಿಗರೇಟು ಒಂದು ರೀತಿಯಾಗಿ ಈ ರೀತಿಯಾಗಿ ಅಂತ ದೊರೆಯುತ್ತಾ ಇದಾವಲ್ಲ. ಅಂದ್ರೆ ಆ ವಿದ್ಯಾರ್ಥಿಗಳ ಬ್ಯಾಗ್ ಅಲ್ಲಿ ಈ ರೀತಿಯಾಗಿ ದೊರೆಯುವುದರಿಂದಾಗಿ ಸಾಕಷ್ಟು ಒಂದು ರೀತಿಯಾಗಿ ಮಕ್ಕಳು ದಾರಿಯನ್ನ ತಪ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಅಂದ್ರೆ ಬಸವರಾಜ್, ಈಗ ಶಾಲಾ ಆಡಳಿತ ಮಂಡಳಿಯವರು ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅದು ಸಣ್ಣ ಮ್ಯಾಟರ್ ಅಂತೂ ಅಲ್ವೇ ಅಲ್ಲ, ಅವರು ಕೂಡ ಕಣ್ಣಿಡಬೇಕಾಗುತ್ತೆ ಸಂದರ್ಭಗಳಲ್ಲಿ. ಪ್ರಭು ಹೌದು, ಈಗಾಗಲೇ ಶಾಲಾ ಆಡಳಿತ ಮಂಡಳಿ ಇದಕ್ಕೆ ಸಂಬಂಧಪಟ್ಟಂತೆ ಆ ವಿದ್ಯಾರ್ಥಿಯನ್ನು ಕೂಡ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಯನ್ನು ಕೂಡ ಈಗಾಗಲೇ ಹೇಳ್ಕೊಂಡಿರುವಂತದಂತೆ. ಅಂದ್ರೆ ಟ್ಯೂಷನ್ ಹೋಗುವ ಸಂದರ್ಭದಲ್ಲಿ ಅವನ ಕ್ಲಾಸ್ಮೆಂಟ್ ಆಗಿರುವಂತ ಅವ್ರ ಲವರ್ಗೆ ಜೊತೆ ದಸರನ ಇತ್ತು, ಆ ನಿಟ್ಟಿನಲ್ಲಿ ಅವರು ಕೂಡ ಇಟ್ಕೊಂಡಿದ್ರು ಅನ್ನುವಂತ ನಿಟ್ಟಲ್ಲಿ ಕೂಡ ಹೇಳ್ಬೋದು. ಅಂದ್ರೆ ಇನ್ನೂವರೆಗಾದ್ರೂ ಕೂಡ ಡೆಕನ್ ಎರಡ್ ಆಗಿರ್ಬೋದು, ಪತ್ರಿಕೆ ಆಗಿರ್ಬೋದು, ಯಾವುದನ್ನು ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಅಂದ್ರೆ ಬೆಂಗಳೂರಿನಲ್ಲಿ ಯಾವ ಕಾಲೇಜು ಯಾವ ಹೈಸ್ಕೂಲು ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಬಟ್ ಸರಿಸುಮಾರು 80% ಅಧಿಕ ಸ್ಥಳಗಳಲ್ಲಿ ಸಿಕ್ಕಿದೆ. ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಬ್ಯಾಗಿನಲ್ಲಿ ಈ ರೀತಿಯಾದಂತ ವಸ್ತುಗಳು ಸಿಕ್ಕಿದಾವ ಅಂತ ಒಂದು ವರದಿಯನ್ನು ಕೂಡ ಮಾಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ,
ಈಗ ಕಾಂಡೋಮ್ ಸಿಕ್ಕಿದೆ ಅಂದರೆ ಅರ್ಥ ಏನ್ರಿ? ಏನು ಬರುತ್ತೆ ನಮ್ಮ ತಲೆಯಲ್ಲಿ? ಈಗ ಯಾರದೋ ಬ್ಯಾಗಲ್ಲಿ ಕಾಂಡೋಮ್ ಸಿಕ್ತಂತಂದರೆ ನಾವೇನು ಮಾತಾಡ್ಕೊಳ್ತೀವಿ? ಮತ್ತು ಈಗ ಹಾಗೆ ಮಾತಾಡ್ಕೊಳ್ಬೇಕಾ? ಅವ್ರ ವಯಸ್ಸೇನು? ಶಾಲೆಗೆ ಓದೋಕ್ಕೆ ಹೋಗ್ತಾರಾ ಅಥವಾ ಇದನ್ನೇ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋಕೆ ಹೋಗ್ತಾರಾ ನಿಮ್ಮ ಮಕ್ಕಳು? ಕರೆಕ್ಟಾಗಿ ಬುದ್ಧಿ ಹೇಳ್ರಿ. ಟ್ಯೂಷನ್, ಈಗ ಟ್ಯೂಷನ್ ಹೇಳ್ತಾ ಇದ್ದಾರೆ, ಇಲ್ಲ ಶಾಲೆ ಹೋಗಿಂತ ಮುಂಚೆ ಟ್ಯೂಷನ್ಗೆ ಹೋಗ್ತಾ ಇದ್ರು ಅಲ್ಲಿ ಆಗಿರ್ಬೋದು ಅಂತ ಹೇಳಿ.